ನಮಸ್ಕಾರ ಸುದ್ದಿ ಮೃದಂಗ ರೌಂಡಪ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಗರಿ ಗರಿ ಖಾದಿ ಬಟ್ಟೆಗಳು ಬಹುತೇಕವಾಗಿ ಸಿದ್ಧವಾಗಿವೆ ಬರೀ ಖಾದಿ ಬಟ್ಟೆಗಳೆಲ್ಲ ಸೂಟು ಕೂಡ ಸಿದ್ಧಗೊಂಡಿದೆ ಯಾಕೆ ಅಂತಂದರೆ ರಾಜ್ಯದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಬದಲಾವಣೆ ಆ ಸ್ಥಾನಕ್ಕೆ ನಾನು ಆ ಸ್ಥಾನಕ್ಕೆ ನಾನು ನಾನು ಅಂಥೇಳಿ ಒಂದು ಪಟ್ಟಿ ರೆಡಿ ಆಗ್ತಾ ಇದೆ ಅಂತ ಹೇಳ್ತಾ ಅವರೆಲ್ಲರೂ ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದಕ್ಕೆ ಗರಿ ಗರಿ ಹೊಸ ಹೊಸ ಬಟ್ಟೆಗಳನ್ನು ತಯಾರು ಮಾಡಿಕೊಂಡಿದ್ದಾರೆ ಕೆಲವೊಬ್ಬರು ಸೂಟುಗಳನ್ನು ತಯಾರು ಮಾಡಿಕೊಂಡಿದ್ದಾರೆ ಅಂತ ಅದೇ ರೀತಿ ಈಗ ಏನು ಮುಂದಿನ ತಿಂಗಳು ಹತ್ತನೇ ತಾರೀಕಿಗೆ ಮಹಾನಗರ ಪಾಲಿಕೆಯ ಸದಸ್ಯರು ಮಾಜಿಗಳಾಗ್ತಾರೆ ಹುದ್ದೆಯಿಂದ ಮಾಜಿ ಆಗ್ತಾರೆ ಮತ್ತೆ ಮುಂದೆ ಬಾವಿ ಆಗ್ತಾರಾ ಅಥವಾ ಅವ್ರ ಬಾವಿಗೆ ತಳ್ಳಲ್ಪಡ್ತಾರ ಗೊತ್ತಿಲ್ಲ ಅವರನ್ನು ಬಾವಿಗೆ ತಳ್ಳಲ್ಪಡಬೇಕು ಅಂತೇಳಿ ಅನೇಕರು ಕೂಡ ಸ್ಥಳೀಯವಾಗಿ ಒಂದಷ್ಟು ಹೊಸ ಬಟ್ಟೆಗಳನ್ನು ಕೂಡ ಅವರು ತಯಾರು ಮಾಡಿಕೊಂಡಿದ್ದಾರೆ ಅಂತ ಈ ಕುರಿತಂತೆ ಒಂದು ಸಣ್ಣ ರೌಂಡಪ್ ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗೆ ಗೊತ್ತಾಗದಂತಹ ಒಂದು ವಿಷಯ ಒಂದು ಸಣ್ಣ ಮಂಡಲದ ಅಧ್ಯಕ್ಷರಿಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತದೆ ಈ ಎರಡು ವಿಷಯಗಳತ್ತ ಒಂದು ಸಣ್ಣ ಗಮನ ರಾಜ್ಯದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಬದಲಾವಣೆ ಆಗಬೇಕಾಗಿದೆ ಆ ಬದಲಾವಣೆಯ ಹಿನ್ನೊಳಗೆ ಹೈಕಮಾಂಡ್ ಆ ಬುಲಾವ್ ಮಾಡಿದೆ ಅಂತಕ್ಕಂಥದ್ದು ಮುಂದಿನ ತಿಂಗಳು ಹೈಕಮಾಂಡ್ಗೆ ಹೋಗಿ ಅವರು ವರದಿಯನ್ನು ಕೊಡ್ತಕ್ಕಂಥದ್ದು ಚರ್ಚೆಯನ್ನು ಮಾಡ್ತಕ್ಕಂಥದ್ದು ಮಾಡ್ತಾರೆ ಹೇಳಿ ಅಂತ ಆದರೆ ಅವರು ಅನೇಕ ಕಂಡೀಷನನ್ನು ಹಾಕಿದ್ದಾರೆ ಅಂತ ಒಂದಷ್ಟು ಸುದ್ದಿಗಳಾಗ್ತದೆ ಏನೇನು ಕಂಡೀಷನ್ ಹಾಕಿದ್ದಾರೋ ಕಂಡೀಷನ್ ಹಾಕಿಲ್ವೋ ಊಹವೋ ಪೋಹವೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಪ್ರಸ್ತುತ ದಿನಗಳಲ್ಲಿ ಗಣೇಶ ಚತುರ್ಥಿ ದಿನದ ನಂತರದೊಳಗೆ ಸಾಕಷ್ಟು ಗರಿಗೆದಿರತಕ್ಕಂಥದ್ದು ಮುಖ್ಯಮಂತ್ರಿ ಸ್ಥಾನದಿಂದ ಯಡಿಯೂರಪ್ಪನವರು ಇಳಿಯಲ್ಪಡ್ತಾರೆ ಆ ಸ್ಥಾನಕ್ಕೆ ಬೇರೆಯವರು ಬರ್ತಾರೆ ಇವ್ರನ್ನ ರಾಜ್ಯಪಾಲರನ್ನಾಗಿ ಮಾಡ್ತಾರೆ ಅನ್ನುವಂಥ ಸುದ್ದಿಗಳು ಇದೆ ಅದು ಆಗುತ್ತೋ ಬಿಡುತ್ತೋ ಆಮೇಲೆ ನೋಡೋಣ ಆದರೆ ರಾಜಕಾರಣದಲ್ಲಿ ಹೇಗೆ ಅಂತಂದರೆ ಯಾರಾದರೂ ಒಂದು ಸ್ಥಾನದಿಂದ ಕೆಳಗೆ ಇಳಿತಾರೆ ಅಂದರೆ ಆ ಸ್ಥಾನಕ್ಕೆ ನಾನೇ ಸೂಕ್ತ ಅಂತ ಅವರಷ್ಟಿಗೆ ಅವರೇ ಒಂದು ಭಾವನೆಯನ್ನು ತೆಗೆದುಕೊಳ್ತಾರೆ ಭಾವನೆ ತೆಗೆದುಕೊಳ್ಳೋರ ಜೊತೆಗೆ ಒಂದಷ್ಟು ಹೊಸ ಬಟ್ಟೆಗಳು ರೆಡಿಯಾಗತ್ತೆ ವಚನ ಸ್ವೀಕಾರಕ್ಕೆ ಪ್ರಮಾಣ ವಚನ ಸ್ವೀಕಾರ ಆಗದೆ ಹೋದರೆ ಆ ಬಟ್ಟೆಗಳು ಮೂಲೆ ಗುಂಪಾಗಿರುತ್ತೆ ಯಡಿಯೂರಪ್ಪನವ್ರದ್ದು ಹಿಂದೆ ಹೀಗೆ ಆಗಿತ್ತು ಸೂಟನ್ನು ಹೊಲಿಸಿದ್ರು ಸೂಟ್ ಮೂಲೆ ಗುಂಪಾಯಿತು ಇವಾಗ ಹೊಸದಾಗಿ ಸಚಿವರಾಗಿರ್ತಕ್ಕಂಥ ಅಷ್ಟೇ ಅವರು ಸೂಟ್ಗಳನ್ನು ಹೊಲಿಸಿಟ್ಟಿದ್ರು ಅದು ಮೂಲೆ ಗುಂಪಾಯಿತು ಅದೊಂದು ಕಡೆಗಿರಲಿಲ್ಲ ಬೇಡ ಈಗ ಈಗಾಗಲೇ ಮುಖ್ಯಮಂತ್ರಿ ಗಾದಿಯಿಂದ ಇಳಿದಿದ್ದೇ ಆದರೆ ನನಗೆ ಸಿಗುತ್ತೆ ನನಗೆ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರದೊಳಗೆ ಅನೇಕ ಮಂತ್ರಿಗಳು ಈಗಾಗಲೇ ಹೊಸ ಬಟ್ಟೆಗಳನ್ನು ತಯಾರಿ ಮಾಡಿಕೊಂಡಿದ್ದಾರೆ ಅದರ ಪ್ರಮುಖ ಸಾಲನೆಗೆ ಬರ್ತಕ್ಕಂಥ ಏನು ನಾವು ಸಾಮ್ರಾಟ್ರು ಅಂತ ಹೇಳ್ತೇವೆ ಆರ್ ಅಶೋಕ್ ಹೇಳಿ ಅಂತ ಅವರ ಹೆಸರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಓಡಾಡ್ತಾರೆ ಯಾಕೆ ಅಂತಂದರೆ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಲಾಭಿ ಜಾಸ್ತಿ ಆಗ್ತಾ ಇದೆ ಮತ್ತೊಬ್ಬ ಒಕ್ಕಲಿಗ ಮುಖಂಡ ಬಿ ಜೆ ಪಿಗೆ ಬೇಕು ಅನ್ನುವಂಥ ದೃಷ್ಟಿ ನನಗೆ ಸಿಕ್ಕಿಬಿಡುತ್ತೆ ಅಂಥೇಳಿ ಅವ್ರೀಗಾಗಲೇ ಹೊಸ ಬಟ್ಟೆ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಅದೇ ರೀತಿ ಹೈಕಮಾಂಡ್ನಲ್ಲಿ ಅಶೋಕಿಗೆ ಒಲವಿಲ್ಲ ಅಶೋಕ್ ಅವರನ್ನು ಒಂದು ರೀತಿ ಮೂಲೆ ಗುಂಪನ್ನು ಮಾಡಿ ಹೊಸದಾಗಿ ಬಂದಿರತಕ್ಕಂತಹ ಒಕ್ಕಲಿಗೆ ಸಮುದಾಯಕ್ಕೆ ಸೇರತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಆಗ್ಬೋದು ಎಸ್ ಟಿ ಸೋಮಶೇಖರ್ ಅವ್ರಿಗೆ ಆಗ್ಬೋದು ಅವರನ್ನು ಬೇರೆಯ ಜವಾಬ್ದಾರಿಯೇ ಕೊಟ್ಟು ಬಳಸ್ಕೊಳ್ಬೇಕು ಅಂತ ನಡೀತಿದೆ ಹಾಗಂತ ಮುಖ್ಯಮಂತ್ರಿ ಜವಾಬ್ದಾರಿ ಅಲ್ಲ ಬೇರೆ ಜವಾಬ್ದಾರಿನೇ ಕೊಟ್ಟು ಬಳಸ್ಕೊಳ್ಬೇಕು ಅಂತ ಅಂತ ಆ ವಿಚಾರವನ್ನು ಇನ್ನೊಮ್ಮೆ ನಾನು ಚರ್ಚೆಯನ್ನು ಮಾಡ್ತೇನೆ ಇವತ್ತು ಅಶೋಕ್ ಇರಬಹುದು ಪ್ರಹ್ಲಾದ್ ಜೋಶಿ ಇರ್ಬೋದು ಘಟಾನುಘಟಿಗಳೆಲ್ಲರೂ ಕೂಡ ಹೊಸ ಬಟ್ಟೆಗಳನ್ನು ತಯಾರು ಮಾಡಿಕೊಂಡಿದ್ದಾರೆ ನಾನು ಆಗಲೇ ಹೇಳಿದೆ ಅದೇ ರೀತಿ ಬಿ ಬಿ ಚುನಾವಣೆಗೂ ಕೂಡ ಈಗಾಗಲೇ ಅನೇಕರು ತಯಾರಾಗಿದ್ದಾರೆ ಅಂತೇಳಿ ಅಂತಾರೆ ಸೆಪ್ಟೆಂಬರ್ ಹತ್ತನೇ ತಾರೀಕು ಐದು ವರ್ಷಗಳ ಕಾಲ ಸೇವೆ ಮಾಡಿದಂಥವ್ರು ಐದು ವರ್ಷಗಳ ಕಾಲ ಮೆರೆದಂಥವ್ರು ಐದು ವರ್ಷಗಳ ಕಾಲ ನಂದೇ ಅಂತೇಳಿ ಹಾರಾಡ್ದವರು ಹೋರಾಡಿದವರು ಮಾಜಿಗಳಾಗ್ತಾ ಇದ್ದಾರೆ ಮತ್ತೆ ಅವರು ಬಾವಿಗಳಾಗ್ತಾರಾ ಗೊತ್ತಿಲ್ಲ ಅನೇಕರು ಬಾವಿಗಳಾಗಬಾರದು ಅವರನ್ನು ಬಾವಿಗೆ ನೂಕುತ್ತೇವೆ ಬಾವಿಗೆ ತಳ್ಳುತ್ತೇವೆ ಅಂತೇಳಿ ಹೊಸ ಬಟ್ಟೆಗಳನ್ನು ತಯಾರು ಮಾಡಿಕೊಂಡಿದ್ದಾರೆ ಯಾರ್ಯಾರು ಆ ಹೊಸ ಬಟ್ಟೆಗಳನ್ನು ತಯಾರು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಮುಂದಿನ ರೌಂಡಪ್ನಲ್ಲಿ ನಿಮ್ಮ ಗಮನಕ್ಕೆ ತರ್ತಾನೆ ಯಾಕೆಂದರೆ ಮೀಸಲಾತಿಯ ಚರ್ಚೆಗಳು ಸಾಕಷ್ಟು ಪ್ರಮಾಣದಲ್ಲಿ ನಡೀತವೆ ಉದಾಹರಣೆಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಐದು ಬಿ ಬಿ ಎಂ ಪಿ ಸ್ಥಾನ ಆಯಿತು ಈಗ ಏಳಾಗಿದೆ ಏಳರಲ್ಲಿ ಯಾರ್ಯಾರು ಎಲ್ಲೆಲ್ಲಿಗೆ ಜಂಪ್ ಮಾಡ್ತಾರೆ ಹೈ ಜಂಪ ಲಾಂಗ್ ಜಂಪ್ ಅನ್ನುವಂಥದ್ದು ಕಾದು ನೋಡಬೇಕು ಅದರ ವಿಚಾರವನ್ನು ನಿಮ್ಮ ಗಮನಕ್ಕೆ ತರ್ತಾನೆ ಒಟ್ಟಾರೆಯಾಗಿ ಯಡಿಯೂರಪ್ಪನವ್ರು ಇಳಿದ ತಕ್ಷಣ ಅಲ್ಲಿಗೆ ನಾನು ಹೋಗ್ತಾನೆ ಅಂಥೇಳಿ ಒಂದಷ್ಟು ಬಟ್ಟೆಗಳು ಗರಿ ಗರಿ ಕಾದಿಗಳು ತಯಾರಾಗಿದ್ದರೆ ಬಿ ಬಿ ಎಂ ಪಿಯ ಚುನಾವಣೆಯೊಳಗೆ ಬಾವಿಗೆ ತಳ್ಳಿ ನಾನು ಕುಳಿತುಕೊಳ್ತೇನೆ ಅಂತ ಒಂದಷ್ಟು ತಯಾರಾಗಿದೆ ಹೊಸ ಬಟ್ಟೆಗಳ ತಯಾರಿಗಳೇ ಸಾಕಷ್ಟು ನಡೆದಿದೆ ಅನ್ನುವಂಥದ್ದು ಇನ್ನೊಂದು ವಿಚಾರಕ್ಕೆ ಬರುವಂಥದ್ದಾದರೆ ಮುಖ್ಯಮಂತ್ರಿಗೆ ಬಾರದೇ ಇರತಕ್ಕಂಥ ಅವರ ಗಮನಕ್ಕೆ ಬಾರದೇ ಇರತಕ್ಕಂಥ ವಿಷಯ ಒಂದು ಮಂಡಲದ ಅಧ್ಯಕ್ಷರಿಗೆ ಬರುತ್ತೆ ಅನ್ನುವಂಥ ಚರ್ಚೆ ಆಗ್ತಿದೆ ಏನಪ್ಪ ಇದು ಅಂತ ಆಶ್ಚರ್ಯ ಆಗ್ಬೋದಲ್ವ ಏನು ರಾಷ್ಟ್ರೀಯ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸಂತೋಷ್ ಜಿ ಅವರು ಬೆಂಗಳೂರಿಗೆ ಬಂದಿದ್ದಾರೆ ಬೆಂಗಳೂರಿಗೆ ಬಂದು ಸಭೆಯನ್ನು ನಡೆಸಿದ್ರು ಅಂತೇಳಿ ಅಂತ ಅವರು ಬೆಂಗಳೂರಿಗೆ ಬರುವ ವಿಚಾರ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಗೊತ್ತಿರಲಿಲ್ಲ ಅಂತ ಸಾಕಷ್ಟು ಸುದ್ದಿ ಆಗ್ತಿದೆ ಆದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ನಗರ ಮಂಡಲದ ಅಧ್ಯಕ್ಷ ಅನಿಲ್ ಚಳಗೇರಿ ಅವರಿಗೆ ಮಾತ್ರ ಅದು ಗೊತ್ತಾಗುತ್ತಾ ಅಂತ ಅನೇಕರು ಚರ್ಚೆ ಆಗ್ತಾ ಇದೆ ಅದರ ಬಗ್ಗೆ ನಾನು ಇನ್ನೊಮ್ಮೆ ವಿಶ್ಲೇಷಣೆಗೆ ಹೋಗ್ತಾನೆ ಅವರ ಜೊತೆ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳು ಮಾತ್ರ ಹೋಗಿ ಭೇಟಿಯನ್ನು ಮಾಡಿದ್ರು ಹೇಳಿ ಅಂತ ಸಂತೋಷ್ ಜಿ ಅವರು ಬರ್ತಾ ಇದ್ದಾರೆ ಜಗನ್ನಾಥ ಭವನದಲ್ಲಿ ಸಿಗ್ತಾರೆ ಅಂತ ಭೇಟಿಯಾಗೋದಕ್ಕೆ ಒಬ್ಬ ಮಂಡಲ ಅಧ್ಯಕ್ಷರಿಗೆ ಮಾಹಿತಿ ಹೋಗುತ್ತೆ ಇಡೀ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂತಹ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನಿಗೆ ಆ ಮಾಹಿತಿ ಹೋಗಿಲ್ಲ ಹೇಳಿ ಅಂತ ಅಂದರೆ ರಾಜಕಾರಣ ಎತ್ತ ಹೋಗ್ತಾ ಇದೆ ಕರ್ನಾಟಕದ ರಾಜಕಾರಣ ಸಂಪೂರ್ಣವಾಗಿ ಸಂತೋಷ್ ಜಿಯ ಮೇಲೆ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು ಸಂಘಟನೆಯ ನೆಪದಲ್ಲಿ ಅವರೂ ಕೂಡ ಕೇವಲ ಒಂದಷ್ಟು ಹಿಡಿತವನ್ನು ಸಾಧಿಸೋದಕ್ಕೆ ಈ ಕಾರ್ಯಗಳು ನಡೀತಾ ಇದೆಯಾ ಅಂಥೇಳಿ ನಿಜಕ್ಕೂ ಒಂದು ರೀತಿ ಬಿ ಜೆ ಪಿ ಒಳಗೆ ಏನೋ ಒಂದು ರೀತಿಯೊಳಗೆ ಗುಮ್ಮ ಇದೆ ಏನು ಅಂತಂದರೆ ಯಡಿಯೂರಪ್ಪನ ಗೊತ್ತಿಲ್ಲದಂಗೆ ಸಂತೋಷ್ ಜಿ ಸಂತೋಷ್ ಜಿ ಗೊತ್ತಿಲ್ಲದಂಗೆ ಯಡಿಯೂರಪ್ಪನ ಕಾರ್ಯಗಳು ನಡೀತಾ ಇದೆಯಾ ಅಂಥೇಳಿ ಅಂತ ಇದೊಂದು ವಿಶೇಷ ಅಂತೇಳಿದ್ರೆ ಯಶವಂತಪುರ ನಗರ ಮಂಡಲದ ಅಧ್ಯಕ್ಷರು ಅವರ ಪ್ರಧಾನ ಕಾರ್ಯದರ್ಶಿ ಜೊತೆಗೆ ಹೋಗಿ ಸಂತೋಷ್ ಜಿಯನ್ನು ಭೇಟಿ ಮಾಡ್ತಾರೆ ರಾಜ್ಯದ ಮುಖ್ಯಮಂತ್ರಿಗೆ ಗೊತ್ತಿರೋದಿಲ್ಲ ಹಾಗೆಯೇ ಇಲ್ಲಿ ಅನೇಕ ಘಟಾನ ಘಟನೆ ಹಿರಿಯ ನಾಯಕರು ಅನೇಕಗಳಿಗೆ ಸಂತೋಷಿಯ ಭೇಟಿಯ ಅವಕಾಶ ಇವತ್ತಿನವ್ರಿಗೆ ಸಿಕ್ಕಿಲ್ಲ ಅನ್ನುವಂಥದ್ದು ಈ ಎರಡು ಅಂಶಗಳನ್ನು ನೋಡಿದಾಗ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಸರಿ ಇದೆ ಎನ್ನುವಂತಹ ಮಾತುಗಳು ಮಾತ್ರ ಬಹುದ್ದಿಕ್ಕಗಳು ಮಾತ್ರ ಜಾಸ್ತಿ ಆಗ್ತಿದೆ ಅಂತ ಅಂತ ನೋಡೋಣ ಹೊಸ ಬಟ್ಟೆ ಗರಿಗೆದರಿದ ಬಟ್ಟೆಗಳು ಯಾರು ಹಾಕೋತಾರೆ ಮುಖ್ಯಮಂತ್ರಿಗಳಿಂದಲೇ ಇರತಕ್ಕಂಥ ವಿಚಾರ ಮಂಡಲದ ಅಧ್ಯಕ್ಷಗೂ ಬರುತ್ತೆ ಈ ಎರಡು ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಿದೆ ಕಾದು ನೋಡೋಣ ಮುಂದಿನ ರೌಂಡ್ ಇನ್ನಷ್ಟು ವಿಶೇಷ ಸುದ್ದಿಗಳನ್ನು ಹೊತ್ತು ತರ್ತಾನೆ ಹಾಗೆಯೇ ಅನೇಕ ಸುದ್ದಿಗಳು ಅನೇಕ ವಿಶ್ಲೇಷಣೆಗಳನ್ನು ನೀವೆಲ್ಲರೂ ವೀಕ್ಷಿಸಿ ಸುದ್ದಿ ಮೃದಂಗಕ್ಕೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ